ಮಾತುಬಾರದ ನಡೆಯಲು ಆಗದ ಸುಮಾರು 45 ವರ್ಷ ಪ್ರಾಯದ ಅಸಹಾಯಕ ಸ್ಥಿತಿಯಲ್ಲಿದ್ದಂಥ ವ್ಯಕ್ತಿಯನ್ನ ರಕ್ಷಿಸಲಾಗಿದೆ. ಸುಬ್ರಹ್ಮಣ್ಯ ಬೀದಿಯಲ್ಲಿ ಅಸಹಾಯಕ ಸ್ಥಿತಿಯಲ್ಲಿ ವ್ಯಕ್ತಿ ಪತ್ತೆಯಾಗುತ್ತಾನೆ. ಆತನ ಬಳಿ ಹೋಗಿ ವಿಚಾರಿಸಿದಾಗ ಆತನಿಗೆ ಮಾತು ಬರಲ್ಲ, ನಡೆದಾಡೋಕೆ ಆಗೋದಿಲ್ಲ. ಪೆನ್ನಿನಲ್ಲಿ ಬರೆದು ತೋರಿಸುವ ವ್ಯಕ್ತಿ ಹೆಸರು ಪ್ರವೀಣ್ ಅಂತ ಹೇಳ್ತಾನೆ. ಕನಕಪುರದಲ್ಲಿ ಆಟೋ ಚಾಲಕನಾಗಿ ದುಡಿತಾ ಇದ್ದೆ. ಹೆಂಡತಿ ಎರಡು ಮಕ್ಕಳು ಜೊತೆಗೆ ವಾಸವಾಗಿದ್ದೆ. 5 ದಿನ ಮೊದಲು ಅತ್ತೆ ಮನೆಯವರು ಹೊರಗೆ ಹಾಕಿದ್ದಾರೆ. ಅಲ್ಲಿಂದ ಬಸ್ ಹತ್ತಿ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬಂದೆ ಎಂದು ಬರೆದು ತೋರಿಸುತ್ತಾನೆ. ನನ್ನನ್ನ ಮನೆಯಿಂದ ಹೊರಗೆ ಹಾಕಿದ್ದಾರೆ ಎಂದು ಕೈಭಾಷೆಯಲ್ಲಿ ಹೇಳುತ್ತಾ ಕಣ್ಣೀರು ಹಾಕುತ್ತಿದ್ದ ಪ್ರವೀಣ್ ಅವರನ್ನ ಕುಕ್ಕೆ ಸುಬ್ರಹ್ಮಣ್ಯ ರಥಬೀದಿಯಿಂದ ರಕ್ಷಣೆ ಮಾಡಲಾಗಿದೆ. ಅಸಹಾಯಕ ಸ್ಥಿತಿಯಲ್ಲಿದ್ದ ಪ್ರವೀಣ್ ಅವರನ್ನ ರಕ್ಷಣೆ ಮಾಡಿ ಜೋಸೆಫ್ ಕ್ರಾಸ್ಟಾ ಅವರು ನಡೆಸುವಂತಹ ಮಂಜೇಶ್ವರದ ಸ್ನೇಹಾಲಯ ಮಾನಸಿಕ ಪುನರ್ವಸತಿ ಕೇಂದ್ರಕ್ಕೆ ಸೇರಿಸಲಾಗಿದೆ. ಸಮಾಜ ಸೇವಕ ರವಿ ಕಕ್ಕೆಪದವು, ಚಾನೆಲ್ 9 ವರದಿಗಾರ ಶಿವಭಟ್, ಮಣಿಕಂಠ, ಗೋಪಾಲ ಎಣ್ಣೆಮಜಲು, ಕಾರ್ತಿಕ್ ದೇವರಗದ್ದೆ, ಲತೇಶ್, ಅಜಿತ್ ಕೋಡಿಕಜೆ ರಕ್ಷಣೆ ಕಾರ್ಯ ಮಾಡಿದ್ದಾರೆ. ಆರೋಗ್ಯ ತಪಾಸಣೆಯನ್ನ ಸುಬ್ರಹ್ಮಣ್ಯ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಹಿರಿಯ ಆರೋಗ್ಯ ನಿರೀಕ್ಷಣೆ ಅಧಿಕಾರಿ ಬಸವರಾಜ್ ಚಕ್ರದ ಸುಬ್ರಹ್ಮಣ್ಯ, ಆರೋಗ್ಯ ಅಧಿಕಾರಿ ಡಾಕ್ಟರ್ ತ್ರಿಮೂರ್ತಿ, ಆರೋಗ್ಯ ಶುಶ್ರೂಷಕಿ ಸುಮಾ ಮಾಡಿರುತ್ತಾರೆ.